ನಿಮ್ ತಾತಗೆ ಆಪರೇಷನ್ ಮಾಡಿದ್ವಿ ನಾವು, ಅವ್ರ ಎದ್ದು ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಮುಂದೆ ಬನ್ನಿ ಮುಂದೆ. ಏನ್ ಕೆಲಸ ಮಾಡ್ತೀರಾ? ಎಲೆಕ್ಟ್ರಿಕಲ್. ಎಲೆಕ್ಟ್ರಿಕಲ್? ಓ, ನನ್ನ ತಮ್ಮಂದು ಬಂದ್ಬಿಟ್ಟು ನರ್ಸಿಂಗ್ ಹೋಮ್ ಇದ್ದಾನ, ಹೊಸ್ದಾಗ ಓಪನ್ ಮಾಡಿದೀವಿ. ನೆಲ್ಮಂಗ್ಲ ಹತ್ರ ಒಳಗಡೆ ಹೊಸ್ದಾಗ ಓಪನ್ ಮಾಡಿದೀವಿ. ಮೊನ್ನೆ ಏನ್ ಮಾಡ್ಬಿಟ್ಟು ಅವನೆ, ಅವ್ನ ಇನ್ನು ಸ್ವಲ್ಪ ಸರಿಯಾಗಿ ಓದಿಲ್ಲ, ಇನ್ನು ಟ್ರೈನಿಂಗ್ ಎಲ್ಲ ಅಷ್ಟೆಲ್ಲ ಆಗಿಲ್ಲ. ನಾವೆಲ್ಲ ಹೇಳಿದೀವಿ ಇನ್ನು ಟ್ರೈನಿಂಗ್ ಎಲ್ಲ ತಗೊಂಡು ಚೆನ್ನಾಗಿ ಆಮೇಲೆ ಕೆಲ್ಸ ಸ್ಟಾರ್ಟ್ ಮಾಡಪ್ಪ ನೀನು, ಮುಂಚೆ ಏನಕ್ಕೆ ಮಾಡ್ತೀಯ ಅಂದ್ರೆ ಎಲ್ಲ ನನ್ಗೆ ಗೊತ್ತು, ನನ್ಗೆಲ್ಲ ಗೊತ್ತು, ನಾನು ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು. ನಿಮಗೆ ಒಂದು ತಾತ ಬಂದವರಣ, ಕಣ್ಣ ಹತ್ರ ಏನೋ ಪರೆ ಇರ್ತದಲ್ಲ, ಆ ಕಣ್ಣು ಪರೆ ತೆಗಿಯಕ್ಕೆ ತಗಸ್ಬೇಕಂತ ಬಂದವ್ರೆ. ಇವ್ರು ಏನ್ ಮಾಡ್ಬಿಟ್ಟವನೆ, ಸರಿ ಕಣ್ಣು ಪರೆ ಬಂದ್ಬಿಟ್ಟು ಹಂಗೆ ತೆಗಿತಾರೆ. ಇವ್ನ ಏನ್ ಮಾಡ್ಬಿಟ್ಟವನೆ, ತಾತಂಗ್ ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟವನೆ. ತಾತಂಗ್ ಮತ್ತೆ ಇಂಜೆಕ್ಷನ್ ಕೊಟ್ಟವನೆ, ಆಮೇಲೆ ಕಣ್ಣು ಪರೆ ಎಲ್ಲ ಎಲ್ಲ ತೆಗ್ದಿದ್ದಾರೆ, ಎಲ್ಲ ತೆಗ್ದಿದ್ದಾರೆ. ಅವ್ರು ಹೇಳಿದ್ದಾರೆ ಇಂಜೆಕ್ಷನ್ ಕೊಟ್ಟಿದೀವಿ, ಒಂದ್ ನಾಲ್ಕು ಅವರ್ ಮತ್ತಲ್ಲಿ ಇರ್ತಾರೆ, ಆಮೇಲೆ ಎದ್ದೇಳ್ತಾರೆ ಅಂತ ಹೇಳಿದ್ದಾರೆ. ನಾಲ್ಕು ಅವರ್ ಆಯ್ತು, ಐದು ಅವರ್ ಆಯ್ತು, ಎದ್ದೇ ಇಲ್ಲ ಅಣ್ಣ ತಾತಂಗ. ಅಯ್ಯೋ, ಅದಕ್ಕೆ ಅವರು ಹಾಸ್ಪಿಟ್ಲಿಗೆ ಸೇರಿಸಿದ್ರಲ್ಲ, ಅವರೆಲ್ಲ ಬಂದ್ಬಿಟ್ಟು ಏನ್ ಹೇಳಿದ್ರು ಅಂದ್ರೆ, ನೀವು ಆಪರೇಷನ್ ಎಲ್ಲ ಮಾಡ್ಬಿಟ್ಟು ನೀವೇ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ಬಂದು ನಮ್ಮ ಮನೆ ಹತ್ರ ಬಿಟ್ಬಿಡಿ ಅಂತ ಹೇಳಿದ್ರು. ಈಗ ನೋಡ್ರೆ ತಾತ ಎಷ್ಟೊತ್ತಾದ್ರೂ ಎದ್ದೇ ಇಲ್ಲ ಅಣ್ಣ, ಐದವರಾದ್ರೂ ತೊಳಿಲ್ಲ. ಐದ್ ಅವರ್ ಆಯ್ತು, ಹತ್ತ ಅವರ್ ಆಯ್ತು, ನಿನ್ನೆ 8 ಗಂಟೆಗೆ ಹಾಕಿದ್ ಇಂಜೆಕ್ಷನ್, ಇವತ್ತು 8 ಗಂಟೆ ಆಯ್ತು, 9 ಗಂಟೆ ಎದ್ದಿಲ್ಲ. ನಿಮ್ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವ್ ಈ ಪರಿಸ್ಥಿತಿ ಬಂದಿರೋದು. 13 ಅವರ್ ಆಗ್ಬಿಟ್ಟೈತೆ. ಅಯ್ಯೋ, ನಮ್ಗ ಇವಾಗೆಲ್ಲ ಒಂದೇ ಸಮಸ್ಯೆ ಆಗ್ಬಿಟ್ಟಿದೆ. ಇವಾಗ ಅವ್ರ ಮನೆಯವರು ನೋಡಿದ್ರೆ ಇನ್ನು ಕರ್ಕೊಂಬಂದಿಲ್ಲ, ಇನ್ನು ಕರ್ಕೊಂಬಂದಿಲ್ಲ ನಮ್ ತಾತನ ಅಂತ ಇದಾರೆ. ಅದಕ್ಕೆ ನಾನು ಏನ್ ಮಾಡೋದು ಏನ್ ಮಾಡೋದು ಅಂತ ಗೊತ್ತಿಲ್ದೆ, ಅವನಿಗೂ ಡ್ರೈವಿಂಗ್ ಬರಲ್ಲ ಪಾಪ, ಅದಕ್ಕೆ ಹಿಂದ್ಗಡೆ ಡಿಕ್ಕಿಯಲ್ಲಿ ಹಾಕೊಂಡಿದ್ದೀನಿ ತಾತನ. ಈಗ ಅವ್ರ ಮನೆ ಹತ್ರ ಹೋಗಿ ಬಿಡ್ಬೇಕಣ. ಅದಕ್ಕೆ ಈಗ ವಿಷಯ ಏನಂದ್ರೆ, ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನೀವು ಸ್ವಲ್ಪ ಫ್ರೀ ಇದ್ರೆ ಬನ್ನಿ. ನಮ್ಗಿಲ್ಲ ಅರ್ಜೆಂಟ್ ಕೆಲಸಗಳವೆ. ಏನಿಲ್ಲ ಸರ್ ಈ ತರ ಇಲ್ಲ ಇಲ್ಲ, ನಮ್ಗೆ ಇಲ್ಲಿ ನನಗೆ ಹುಡುಗರುಗಳು ಕಾಯ್ತಾವ್ರೆ, ಅದಕ್ಕೋಸ್ಕರ ಬಸ್ ಕಾಯ್ತಾನೆ ಹೋಯ್ತಾ. ತಾತ ಹಿಂದ್ಗಡೆ ಇದೆ ನಾನು ಡಿಕ್ಕಿಯಲ್ಲಿ, ಸೀಟ್ ಹತ್ರ ಹಾಕೊಂಡ್ರೆ ಎಲ್ಲ ನೋಡೋರು ಯಾರು ಹತ್ತಲ್ಲ ಅನ್ಬಿಟ್ಟು ಹಿಂದ್ಗಡೆ ಡಿಕ್ಕಿಯಲ್ಲಿ ಹಾಕಿದೀನಿ. ಹಿಂದೆ ಡಿಕ್ಕಿಯಲ್ಲಿ ಇದಾನೆ ಆ ತಾತನ, ಕರ್ಕೊಂಡು ಅವ್ರ ಮನೆಗೆ ಹೋಗಣ. ಹೋಗ್ಬಿಟ್ಟು ಅವ್ರಿಗೊಂದ್ ಮಾತು ಹೇಳಿ, ಈ ತರ ಇಂಜೆಕ್ಷನ್ ಎಲ್ಲ ಹಾಕಿ ಆಪರೇಷನ್ ಮಾಡಿದೀವಿ, ಮತ್ತಲ್ಲಿ ಇದಾರೆ ಸ್ವಲ್ಪ, ಆಮೇಲೆ ಎದ್ದೇಳ್ತಾರ. ಈಗ ಇನ್ನೊಂದ್ ಏನ್ ಗೊತ್ತಾಣ, ಅವರು ಬೇರೆ ರೌಡಿಸಮ್ ಅಂತೆ, ತುಂಬಾ ರೌಡಿಸಮ್ ಮಾಡೋರಂತೆ ಅವರು, ಎಮ್ಎಲ್ಎ ಕೆಳಗಡೆ ಇರೋರಂತೆ ಅವರೆಲ್ಲ. ಅವರು ತುಂಬಾ ಟೆನ್ಷನ್ ಆಗಿದ್ದಾರೆ, ಹೋದ್ರೆ ಯಾರಾದ್ರು ಹೊಡೆದು ಬಿಸಾಕ್ಬಿಡ್ತಾರೇನೋ ಗೊತ್ತಿಲ್ಲ, ಅದೊಂದು ಭಯ ಆಗ್ತೈತೆ ನಿಮ್ಗೆ. ಅದಕ್ಕೆ ಜೊತೆಗೆ ನೀವೊಂದಿಬ್ರು ಯಾರು ಇದ್ರೆ ಸ್ವಲ್ಪ ಧೈರ್ಯ ಇರ್ತದೆ. ದಯವಿಟ್ಟು ಅಲ್ಲಿ ಅರ್ಜೆಂಟ್ ಇಂಜಿನಿಯರ್ಗಳು ನನಗೆ ಹೆಂಗ್ ಕಾಯ್ತಾವ್ರಿ ಅಂದ್ರೆ, ಇಬ್ರು ಮೂರ್ ಜನ ಒಟ್ಟಿಗೆ ಕಾಯ್ತಾವ್ರಿ ಕೆಲ್ಸಕ್ಕೆ. ಅದೆಲ್ಲ ನಮ್ಗೆ ಹೇಳಕ್ಕೂ ಬರಲ್ಲ ಅದು. ಸರ್ ಆಂಟೋನಿಯಸ್ ಫಿಲಿಂಗ್ ಇಸ್ ಬೀಯಿಂಗ್ ಎಸ್ ಬ್ಯಾನ್ಸೈಡ್ ಇಸ್ ಒನ್ ಥಿಂಗ್, ದ 100 ಎಂಎಲ್ ಇಸ್ ಒನ್ ಬಾಮ್ ಇಸ್ ಎವ್ರಿಥಿಂಗ್ ಇಸ್ ಸೋ ಅಂತ ಅಂತ ಹೇಳ್ಬಿಟ್ಟು ಒಂದ್ ಮಾತು ಹೇಳ್ಬಿಡಿ. ನನ್ಗೆ ಬರೋದೇ ಇಲ್ಲ ಬಿಡಿ, ಇಂಗ್ಲಿಷ್ ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ನನ್ ಮಾತು ಕೇಳಿ, ನೀವು ಸೆಟಸ್ಕೋಪ್ ಎಲ್ಲ ಹಾಕೊಳ್ಳಿ, ಹಿಂದ್ಗಡೆ ಕೋಟ್ ಇದೆ ಅಣ್ಣ, ಆ ಕೋಟ್ ಎಲ್ಲ ಹಾಕೊಳ್ಳಿ.
ಸರ್ ಆಪರೇಷನ್ ಮಾಡಿದ್ದು ನಾನೇ ನನ್ ಮಾತ್ ಕೇಳಿ ಬನ್ನಿ ನೀವು ಕೋಟ್ ಹಾಕೊಂಡು ಈ ತರ ಇಂಜೆಕ್ಷನ್ ಕೊಟ್ಟಿದೀವಿ ಕಣ್ಣೆಲ್ಲ ರೆಡಿ ಮಾಡಿದೀವಿ ನೀವೇನ್ ತಲೆ ಕಡ್ಸ್ಕೊಬಿಡಿ ಎದ್ ಹೇಳ್ತಾರೆ 2 hours ಬಂದ್ಬಿಡ ಏ ಬೇಡಣ್ಣ ನನಗೆ ಹತ್ರ ಡಾಕ್ಟ್ರು ಇಲ್ಲ ದಯವಿಟ್ಟು ನಂಗೆ ಅದು ಹೇಳಕ್ ಬರಲ್ಲ ನನ್ ಮಾತು ಕೇಳಿ ನನ್ ಕೆಲಸಗಳು ಇಲ್ಲ 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 ದಯವಿಟ್ಟು ಇಲ್ಲ ಇಲ್ಲ ನೀವು ಡಾಕ್ಟರ್ ಇವಾಗ ಕೋಟ್ ಹಾಕೋಬೇಕು ಸುಮ್ಗೆ ಹೇಳ್ತೀರಾ ಇವಾಗ ನೀವು ಕೋಟ್ ಇಲ್ಲ ಇಲ್ಲ ನಮ್ಗೆ ದಯವಿಟ್ಟು ಆ ಕೆಲಸ ಮಾತ್ರ ಹೇಳ್ಬಿಡಿ ನೀವು ನಾನು ಅಲ್ಲೇ ಅರ್ಜೆಂಟ್ ಕೆಲಸಕ್ಕೆ ಹೋಗ್ಬೇಕು ನಿಲ್ಸಿ ನೀವೇನಿಲ್ಲ ಒಂದ್ 10 ನಿಮಿಷ ಮಾತಾಡ್ಬಿಟ್ಟು ಇಲ್ಲ ದಯವಿಟ್ಟು ನನ್ಗೆ ನಮ್ಗೆ ಆ ಸುದ್ದಿನೇ ಬೇಡ ನನಗೆ ಅದು ನಿಮ್ ಬೇಕಾರೆ ಒಂದು 5 lakhs ಬೇಡ ಅಣ್ಣ ನಿಮ್ಗೆ 5 lakhs ಅಲ್ಲ ನಿಮ್ಗೆ 5 rupees ಬೇಡ ನಮ್ಗೆ ಇಲ್ಲ 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 ಎಲ್ಲಾದ್ರಲ್ಲಿ ನಂಗೆ ದಯವಿಟ್ಟು ಆ ಕೆಲಸ ಸಮಸ್ಯೆ ನಮ್ಗೆ ಈಗ ದಯವಿಟ್ಟು ನನಗೆ ಅದು ಮಾತಾಡಕ್ ಬರೋದು ಇಲ್ಲ ಏನು ಇಲ್ಲ ಏನಿಲ್ಲ ಕೋಟ್ ಹಾಕೊಂಡ್ಬಿಟ್ಟು ಸರ್ 100 ml ICCC ಇಂಜೆಕ್ಷನ್ ಕೊಟ್ಟಿದ್ವಿ ಅವ್ರಿಗೆ ಬೆನ್ನಿಂದ ಸೊ ಅದು ಸಪ್ಲಿಮೆಂಟ್ ಸ್ವಲ್ಪ ಸರಿಯಾಗುತ್ತೆ ನೀವು ಬೇರೆಯವ್ರು ಇರ್ತಾರಲ್ಲ ನೀವು ಸ್ಟ್ಯಾಂಡರ್ಡ್ ಕರ್ಕೊಂಡು ಸರಿ ನಮ್ಗೆ ಅದು ಮಾತಾಡಕ್ ಬರೋಲ್ಲ ಅದು ಅಡ್ಜಸ್ಟ್ಮೆಂಟ್ ಆಗಲ್ಲ ನಾವು ಮಾತಾಡ್ತಿರಲಿಲ್ಲ ಕೋಟ್ ಹಾಕೊಂಡು ಹೇಳ್ಬಿಡಿ ಅವ್ರಿಗೆ ಏನಾರು 4 ಬೈತಾರೆ ಬೈದ್ರೆ ಒಂದ್ 2 ಮಾತು ಹಂಗೆ ಸಹಿಸ್ಕೊಂಡು ಬಂದ್ಬಿಡೋಣ ಎಲ್ಲೋ ದೊಡ್ಡ ಮನೆ ಅವ್ರದ್ದು ನನ್ ಮಾತ್ ಕೇಳಿ ಏನಾಗಲ್ಲ ಇಲ್ಲ ಏನಾಗಲ್ಲ ನಿಮ್ಗೆ ದಯವಿಟ್ಟು ಬೇಡ ನೀವು ಬೇರೆ ಬೇಕಾದ್ರೆ ನಾವು ಬೇಕಾದ್ರೆ ಬೇರೆಯವ್ರಿಗೆ ಹೇಳಕ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ತೀನಿ ಅದು ಇದು ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಅದು ಬೇಡ ಅದು ನನ್ಗೆ ಹೇಳಕ್ ಬರೋದು ಇಲ್ಲ ಅದು ನೀವು ದಯವಿಟ್ಟು ಇದು ಹೇಳ್ಬೇಡಕ್ರು ಇಲ್ಲ ಒಂದ್ ಕೆಲಸ ಮಾಡೋಣ ಎಲ್ಲಾರು ಊಣ ಹಾಕ್ಬಿಟ್ಟು ಹೋಗ್ಬಿಡಣ ಏ ನನಗೆ ಹೇಳ್ಬೇಡ ನಿಮ್ ತಾತಗೆ ಆಪರೇಷನ್ ಮಾಡಿದ್ವಿ ನಾವು ಅವ್ರ ಎದ್ದು ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ನನಗೆ ಅಲ್ಲಿ ಹುಡುಗರು ನಿಮ್ದು ಕಾಯ್ತಾವ್ ಇಂಜಿನಿಯರ್ಗಳು ದಯವಿಟ್ಟು ನನಗೆ ಇಂಜಿನಿಯರ್ ಕಾಯ್ತಾವ್ ನಿಲ್ಸ್ರಿ ನೀವು ನಾನು ಅದ್ ನೋಡಕ್ ಹೋಗಿ ನನ್ ಕೆಲಸಗಳು ಹೋಯ್ತವೆ ನಿಲ್ಸ್ರಿ ನನ್ನ ಜೀವನ ಏನಿಲ್ಲ ಮಕ್ಳ ಜೀವನ ನಿಲ್ಸ್ರಿ ದಯವಿಟ್ಟು ದಯವಿಟ್ಟು ನಿಲ್ಸಣ ನೀವು ನಾನು ಅದೆಲ್ಲ ನಾನು ಇಲ್ಲಿ ನಮ್ಗೆ ಅಣ್ಣ ಮಕ್ಕಳು ಅದು ಯೋಚನೆ ಮಾಡಿ ಅಲ್ಲ ಊಣ ಹಾಕ್ಬಿಟ್ಟು ಹೋಗ್ಬಿಡೋಣ ನೀವು ಊಣ ಹಾಕ್ಬಿಟ್ಟು ಹೋಗ್ಬಿಡೋಣ ಊಣ ಹಾಕ್ಬಿಟ್ರೆ ಏನಾಯ್ತದೆ ದಯವಿಟ್ಟು ಹಿಡ್ಕೊಂಡ್ ಬೆನ್ನ ಹಿಡ್ಕೊಂತಾನೆ ಊಣ ಹಾಕ್ಬಿಟ್ಟು ಬಂದ್ಬಿಡೋಣ ನನ್ ಕೆಲಸ ಅಣ್ಣ ತೋನ್ ದಯವಿಟ್ಟು ಇದ್ ಮಾಡಕ್ ಹೋಗ್ಬಿಡಿ ನೀವು ಯಾಕಂದ್ರೆ ನನ್ ಮಕ್ಳ ಜೀವನ ನಾನು ಮಾಡ್ಬೋದು ಒಂದ್ ರೂಪಾಯಿ ಇದು ಮಾಡಕ್ ನೀವು ದಯವಿಟ್ಟು ನಿಲ್ಸಿ ನನ್ ಕೆಲಸ ಐತೆ ಫೋನ್ ಪೇ ಮಾಡ್ಲಾ ನಿಮ್ಗೆ ಬೇಡ ಬೇಡ ನಂಗೆ ಏನು ಮಾಡ್ಲಾ 5 lakhs ಮಾಡ್ಲಾ ಏನು ಬೇಡ ಬಾರಣ ಊಣ ಹಾಕ್ಬಿಟ್ಟು ಹೋಗ್ಬಿಡೋಣ ನಿಲ್ಸಣ ನೀವು ದಯವಿಟ್ಟು ನೀವು ಇದ್ರ ಬಿಡದಿ ಹತ್ರ ಜಾಗ ಇದೆಯಾ ಊಣಕ್ಕೆ ನನ್ ಮಕ್ಳು ಹೆಣ್ಮಕ್ಳು ದಯವಿಟ್ಟು ಹೇಳ್ತೀನಿ ಕೇಳಿ ಒಂದ್ ಕೆಲಸ ಮಾಡೋಣ ದಯವಿಟ್ಟು ಏನ್ ಮಾಡಕ್ಳು ಎಷ್ಟು ನಿಲ್ಸಣ ನಿಲ್ಸಣ ಎಷ್ಟು ಹೆಣ್ಮಕ್ಳು ನಿಲ್ಸಿ ಹೇಳ್ತೀನಿ ದಯವಿಟ್ಟು ನೀವು ನಿಲ್ಸಿ ನಿಲ್ಸಿದೀರಲ್ಲ ಅಣ್ಣ ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡೋಣ ನೀನು ಊಣ ಹಾಕ್ಬಿಟ್ಟು ಹೋಗ್ಬಿಡೋಣ ನೀವು ನಮ್ ಕೆಲಸ ಆಯ್ತು ನನ್ ಕೆಲಸ ಹಾಳಾಗೋಯ್ತಾವೆ ಹೆಣ್ಮಕ್ಳವೆ ನನಗೆ ಸರಿ ಬಿಡಿ ನಾನು ತಾಸ್ ಕೊಡ್ತೀನಿ ಏನು ಬೇಡ ನೀವು ದಯವಿಟ್ಟು ಎಷ್ಟು ದಯವಿಟ್ಟು 2 lakhs ಕೊಡ್ತೀನಿ ಏನು ಬೇಡ ನೀವು ನಿಲ್ಸ್ಬಿಡಿ ದಯವಿಟ್ಟು ನಿಲ್ಸಿದೀನಲ್ಲ ಅಣ್ಣ ಓಪನ್ ಮಾಡಿ ಓಪನ್ ಮಾಡೋಣ ಅಂತ ಹೋಗ್ಲಿ ನೀವು ನಿಮ್ ಪಾಡಿ ನೀವು ಹೋಗಿ ಕೆತ್ಕೊಂಡು ಹೋಗ್ಲಿ ಅನ್ನ ಕೆತ್ಕೊಂಡು ಹೋಗ್ಲಿ ನಿಂದು ಎಲೆಕ್ಟ್ರಿಕ್ ಕೆಲಸ ನಮ್ದು ಹಾಸ್ಪಿಟಲ್ ಕೆಲಸ ನಿಲ್ಸಣ್ಣ ಹುಷಾರ್ ಹೇಳಿದ್ರೆ ಹಾಸ್ಪಿಟಲ್ ಫ್ರೀ ಆಗಿ ತೋರಿಸ್ತೀನಿ ಬಾ ನಿನ್ಗೆ ಬೇಡ 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 ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಬಾ ನಿಮ್ ಫ್ಯಾಮಿಲಿ ನಿಲ್ಸಣ್ಣ ನಮ್ಮ ಹಾಸ್ಪಿಟಲ್ ಇಂದ ಫ್ಯಾಮಿಲಿ ಕಾರ್ಡ್ ಕೊಡ್ತೀನಿ ನಿಮ್ ಫ್ರೀ ಆಗಿ ತೋರಿಸ್ತೀನಿ ಅದು ಊಣ ಹಾಕ್ಬಿಟ್ಟು ಹೋಗ್ಬಿಡೋಣ ಸುಮ್ನೆ ನೀವು ನಿಲ್ಸಣ್ಣ ದಯವಿಟ್ಟು ನೀವು ನಿಲ್ಸಿದಿರಲ್ಲ ಡೋರ್ ಓಪನ್ ಮಾಡೋಣ ನೀನು ನನ್ ಕೆಲಸ ನಾನು ಅರ್ಜೆಂಟ್ ಹೋಗ್ಬೇಕು ನಿಲ್ಸಿ ನನಗೆ ಭೋಜನ ಮಾಡಿ ನೀವು ಸುಮ್ನೆ ನೀವು ನಿಲ್ಸಣ್ಣ ನೀವು ಏನಾಗಲ್ಲ ಗುರು ನಿಮ್ಗೆ ಬೇಡ ನೀವು ನಿಲ್ಸಣ್ಣ ನೋಡು
ದಯವಿಟ್ಟು ಅವ್ರೇನಾರ ಕೇಳಿದ್ರೆ ಮನೆಯವರು ಅವ್ರಿಗೆ ಆಪರೇಷನ್ ಮಾಡಿದ್ರು ಅವ್ರ ಎದ್ದು ನಡ್ಕೊಂಡು ಹೋಗ್ಬಿಟ್ರ ಅಂತ ಹೇಳ್ಬಿಡಣ. ನೀವು ಎಷ್ಟು ಕೆಲಸ ಇದೆ ಗೊತ್ತಾ, ಗುಂಡಿ ತೋಡ್ಬೇಕು, ಮನುಷ್ಯನ ಹಿಡ್ಕೋಬೇಕು, ಮಣ್ಣೆಲ್ಲ ಸೈಡ್ಗೆ ತಾಕ್ಬೇಕು, ಮತ್ತೆ ಮಣ್ಣು ಮುಚ್ಚಬೇಕು, ಮತ್ತೆ ಚೆನ್ಕೆ ಇಸ್ಕೋಬೇಕು, ಗಡಪಾರ ಇಸ್ಕೋಬೇಕು, ಎಷ್ಟು ಕೆಲಸಗಳಿದ್ದಾಳ ನಿಮ್ಗೆ. ದಯವಿಟ್ಟು ನೀವು ನೀವು ದಯವಿಟ್ಟು ನಿಲ್ಸ, ನಾವು ಕೆಲ್ಸಕ್ಕೆ ಹೋಗ್ಬೇಕು, ನಾವು ಸುಮ್ನೆ ಇದ್ ಮಾಡ್ಬಿಡಿ. ನೀವು ಸರಿ ಒಂದ್ ಕೆಲಸ ಮಾಡಿ, ನೀವು ಗುಂಡಿ ತೋಡ್ಬಿಡಿ, ಏನು ಬೇಡ, ನೀವು ಸುಮ್ ದಯವಿಟ್ಟು ನಾವು ಕೆಲ್ಸಕ್ಕೆ ಹೋಗ್ಬೇಕು, ನಿಲ್ಸ್ಬಿಡಿ, ನನ್ನ ಮಾತು ಕೇಳಿ ಸುಮ್ನೆ. ಎಷ್ಟೊತ್ತಿಗೆ ಹೋಗ್ಬೇಕು ಕೆಲ್ಸಕ್ಕೆ? ನಂಗೆ ಕಾಯ್ತಾರ ಅದಕ್ಕೋಸ್ಕರ ಈಗ ನನಗೆ ಬಂದಿದ್ದೆ ಕೆಲಸಕ್ಕೆ, ನಾ ಬಸ್ ಕೋಚಿದ್ರೆ ನಿಮ್ಗೆ ಬೇಗ ಹೋಗ್ಬೇಕು ಅಂತ ನಾನು ಗಾಡಿಗೆ ಬಂದಿದ್ದೇನೆ. ಎಷ್ಟೊತ್ತಿಗೆ ಹೋಗ್ಬೇಕು ಕೆಲ್ಸಕ್ಕೆ? ನೀವು ನಿಲ್ಸು, ನಾನು ಹೋಗ್ಬೇಕು ಇನ್ನೊಂದು ಅರ್ಧ ಗಂಟೆಲಿ. ನಾನು ಅರ್ಧ ಗಂಟೆ, ಕಾಲ್ ಗಂಟೆಲಿ ಸುಮ್ಮನೆ ಅಣ್ಣ, ಸುಮ್ಮನೆ ದಯವಿಟ್ಟು ಓಪನ್ ಮಾಡೋಣ, ನಿಮ್ ಕಾಲಿಗೆ ಬೀಳ್ತೀನಿ ನೋಡಿ. ಕಾಲಿಗೆ ಬೀಳ್ತೀನಿ ನನ್ ಮಾತ್ ಕೇಳ್ರಿ, ಕುಸು ಮೊಟ್ಟೆ ಹಾಕೊಂಡು ಎತ್ಕೊಂಡು ಹೋಗ್ಬಿಡು. ಏನು ಬೇಡ, ಹೋಗ್ಬಿಟ್ಟು ಎಲ್ಲಾರು ಮೋರಿ ಹತ್ರ ಹಾಕ್ಬಿಟ್ಟು ಹೋಗ್ಬಿಡ್ತೀಯಾ? ದಯವಿಟ್ಟು ನಿಲ್ಸ ಮಾಡೋ, ಕುಸು ಮೊಟ್ಟೆ ಹಾಕೊಂಡು ಹೋಗ್ಬಿಡು. ತಾತ ಏನು ಬೇಡ, ಏನು ಬೇಡ, ನಿಲ್ಸ ನೀವು ಓಪನ್ ಮಾಡಿ. ಡಿಕ್ಕಿ ಓಪನ್ ಮಾಡಪ್ಪ, ಅಣ್ಣ ಎತ್ಕೊಂಡಿದ್ದಾರೆ. ಸರ್ ಒಂದ್ ಹೆಲ್ಪ್ ಮಾಡಿ ಸರ್, ನೀವು ಓಪನ್ ಮಾಡಿ ಸರ್, ಕಾಲ್ ಬಿಳ್ಳ ಸರ್, ನೀವು ಓಪನ್ ಮಾಡಿ, ಕಾಲ್ ಹಿಡ್ಕೊಳ್ಳ ಸರ್, ನಮ್ ಕಾಲಿಗೆ ನಾನು ಹಿಡಬೇಕು ಈಗ, ನಿಮ್ ಕೈ ಹಿಡ್ಕೊಳ್ಳ ಸರ್, ತಲೆ ಹಿಡ್ಕೊಳ್ಳ ಸರ್, ನೋಡಿ ಹಿಡ್ಕೊಳ್ಳ ಸರ್, ಏನ್ ಹಿಡ್ಕೊಳ್ಳಿ ಹೇಳಿ ಸರ್. ದಯವಿಟ್ಟು ನೀನ್ ತೆಗೀರಿ ಸರ್, ನಂಗೆ ಬೇಜಾರು ಮಾಡ್ಬಿಡಿ. ನೀವು ನನಗೆ ಅಲ್ಲಿ ಹುಡುಗರು ಕಾಯ್ತಾನೆ, ಜೀವನ ಪ್ರಾಬ್ಲಮ್ ಏನಾಯ್ತದ ಅಣ್ಣ? ನಾನು ಅರ್ಜೆಂಟ್ ಹೋಗ್ಬೇಕು ಇವಾಗ. ನಾನು ಏನಕ್ಕೆ ಈಗ ಕೆಲ್ಸಕ್ಕೆ ಹೋಗ್ಬೇಕು? ನಾನು ಇವಾಗ ಇದು ಕೆಲ್ಸನೇ ಅಲ್ವಾ? ಮೇಡಮ್ ಆ ತರ ಎಲ್ಲ ನಿಲ್ಸ್ರಣ ನೀವು ಸುಮ್ಮನೆ. ಇವತ್ತೊಂದಿನ ರಜಾ ಹಾಕೋ, ಪಿಚ್ಚರ್ ಹೋಗಿದ್ರೆ ಅಂತ ಹೇಳೋರ್ ಏ, ಇವತ್ತು ಪಿಚ್ಚರ್ ಹೋಗಿದ್ರಪ್ಪ, ಯಾವ್ದೋ ಇಂಗ್ಲಿಷ್ ಪಿಚ್ಚರ್ ಅಂತ ನಿಲ್ಸೋಣ. ನಂಗೆ ಟೈಮ್ ಅಂತ ನಿಲ್ಸೋಣ, ನಿಲ್ಸಿದೀನಲ್ಲ ಅಣ್ಣ, ಓಪನ್ ಮಾಡೋಣ. ನೀವು ಯಾಕೆ ಈ ತರ ಇದು ಮಾಡ್ತೀರಿ ಅಂತ ನಂಗೆ ಅರ್ಥ ಆಯ್ತಿಲ್ಲ. ಅದು ಊಣ ಹಾಕ್ಬೇಕಲ್ಲ, ಸುಮ್ನೆ ತೆಗಿರಿ ಸರ್, ಬನ್ನಿ ಊಣ ಹಾಕ್ಬಿಟ್ಟು ಹೋಗ್ಬಿಡಣ. ನೋಡಿ ದಯವಿಟ್ಟು ನಿಲ್ಸಿ ಅಣ್ಣ, ನೋಡಿ ಮುಂದಕ್ಕೆ ಹೋದ್ರೆ ನಿಲ್ಸಿ ಅಂತೀರಾ, ನಿಲ್ಸಿದ್ರೆ ನಿಲ್ಸಿ ನಿಲ್ಸಿ ಅಂತ ಬರೋಣ. ನೀವು ಓಪನ್ ಮಾಡೋಣ ಅಣ್ಣ, ಅದೆಲ್ಲ ಬರಲ್ಲ, ಸುಮ್ನೆ ಇರ್ರಿ, ಹಂಗೆಲ್ಲ ಮಾಡ್ಬಾರ್ದು. ಸುಮ್ನೆ ಬರಲ್ವಾ? ಬರೋಲ್ಲ, ಬಿಡೋಣ. ಸರಿ ಬರ ಬಿಡೋಣ, ಕುತ್ಕೊಳ್ಳೋಣ, ಹೋಗ್ಬಿಡೋಣ. ನಿಲ್ಸೋಣ, ಅಲ್ಲಿ ಬಿಟ್ಬಿಡ್ತೀನಿ ನಿನ್ನ ಬಸ್ ಸ್ಟಾಪ್ ಹತ್ರ, ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಿಟ್ಬಿಡ್ತೀನಿ. ಬರೋಣ, ಇಲ್ಲ ಮುಗಿಸ್ಬಿಡ್ಲಾ, ಎಲ್ಲ ಎಲ್ಲ ಇಲ್ಲ ಮುಗಿಸ್ಬಿಡಣ. ಸರಿ ಕೈ ಕೊಡಿ, ಕೈ ಕೊಡಿ, ಒಂದ್ ನಿಮಿಷ ಕೈ ಕೊಡಿ, ಒಂದ್ ನಿಮಿಷ ಕೈ ಕೊಡಿ, ಹೇಳ್ತೀನಿ, ಒಂದ್ ನಿಮಿಷ ಕೈ ಕೊಡಿ. ನಿಮ್ಗೊಂದು ಸಿಹಿ ಸುದ್ದಿ ಹೇಳ್ಬೇಕು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಕ್ಯಾಮ್ರಾ ಇದೆ, ಇದು ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಎಲ್ಲರೂ ಅಷ್ಟೇ ಗುರುತು ಪರಿಚಯಲ್ಲಿ ಗಾಡಿ ಎತ್ತಬೇಡಿ. ಈಗ ಆ ಪರಿಸ್ಥಿತಿ ನೀವು ನನ್ನಿಂದ ನೋಡಿದಿರಾ, ಬೇರೆ ಆ ತರಕ್ಕೆ ಹೋಗಿ ಇದು ಮಾಡ್ಕೊಳ್ಳಿ, ಹುಷಾರಾಗಿರಿ. ಬಸ್ ಆಟೋ ಟ್ಯಾಕ್ಸಿ ಮಾತ್ರ ಹೋಗಿ ಹುಷಾರಾಗಿರಿ, ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹುಷಾರಾಗಿರಿ, ಹುಷಾರಾಗಿರಿ. ತಪ್ಪದೇ ಎಲ್ಲರೂ ಈ ವಿಡಿಯೋ ನೋಡಿ, ತಪ್ಪದೇ ಎಲ್ಲರೂ ಈ ವಿಡಿಯೋ ನೋಡಿ. ನಮ್ಗೇನ್ ಬೇಜಾರಿಲ್ಲ, ನಮ್ಗೇನ್ ಬೇಜಾರಿಲ್ಲ, ನಾನು ಬೇಜಾರು ಮಾಡ್ಕೊಂಡಿಲ್ಲ ಇವಾಗ.